ಮಹಾರಾಜ ದರ್ಶನ್ ಹೆಸರು ಈಗ ಕನ್ನಡ ನಾಡಿಗಷ್ಟೇ ಸೀಮಿತವಾಗಿಲ್ಲ, ಈ ಹೆಸರೀಗ ಕರುನಾಡ ಆಚೆಗೂ ಡಿಮ್ಯಾಂಡ್ ಇದೆ. ಇದರ ಪರಿಣಾಮ ಪರಭಾಷೆಯ ಬಿಗ್ ಡೈರೆಕ್ಟರ್ಗಳಿಗೆ ಈ ಹೆಸರಿನ ಮೇಲಿಂದು ಕ್ರಶ್ ಆಗಿದೆ. ಇವರ ಜೊತೆ ಒಂದು ಸಿನಿಮಾ ಮಾಡಲೇಬೇಕಲ್ಲ ಅನ್ನೋ ಜೋಶ್ ಶುರುವಾಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ, ಚಂದನವನದ ಮಾಸ್ ಮಹಾರಾಜ, ಇತ್ತೀಚಿನ ವರ್ಷಗಳಲ್ಲಿ ಕ್ರೇಜ್ ಅನ್ನೋ ಪದಕ್ಕೆ ಅರ್ಥ ಕೊಟ್ಟ ಸ್ಟಾರ್. ಇಂತಹ ದರ್ಶನ್ ಚಾರ್ಮ್ ಈಗ ಕರುನಾಡ ಗಡಿ ದಾಟ್ತಾ ಇದೆ. ಪರಭಾಷಿಕರಿಗೂ ದಚ್ಚು ಅನ್ನೋ ನಟ ಅಚ್ಚುಮೆಚ್ಚಾಗ್ತಾ ಇದ್ದಾರೆ. ಎಸ್, ಕೇವಲ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸುತ್ತಲೇ ಪರಭಾಷಿಕರಿಗೂ ಮೋಹಿತರಾಗ್ತಾ ಇದ್ದಾರೆ ದರ್ಶನ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕನ್ನಡದಿಂದ ಹಿಂದಿಗೆ ಡಬ್ ಆಗೋ ದರ್ಶನ್ ಮೂವಿಯನ್ನ ಯೂಟ್ಯೂಬ್ ಮೂಲಕ ಕೋಟಿ ಕೋಟಿ ಕಣ್ಣುಗಳು ಕಣ್ತುಂಬಿಕೊಂಡಿರೋದು. ಕಳೆದ ವಾರವಷ್ಟೇ ದರ್ಶನ್ ನಟನೆಯ ಚಕ್ರವರ್ತಿ ಸಿನಿಮಾದ ಹಿಂದಿ ಡಬ್ಬಿಂಗ್ ಸಿನಿಮಾ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾಗಿದೆ. ಕೆಲವೇ ದಿನಗಳಲ್ಲಿ ಕೋಟಿ ವೀಕ್ಷಣೆ ಪಡೆಯುವ ಮೂಲಕ ದರ್ಶನ್ ಹವ ಪರಭಾಷೆಯಲ್ಲೂ ಯಾವ ಮಟ್ಟಿಗಿದೆ ಅನ್ನೋದನ್ನ ಸಾಬೀತು ಮಾಡಿದೆ. ಇಂತಹ ದರ್ಶನ್ ಅಂದ್ರೆ ಪರಭಾಷೆ ನಿರ್ದೇಶಕರಿಗೂ ಕ್ರಶ್ ಆಗ್ತದೆ. ಕಮರ್ಷಿಯಲ್ ಚಿತ್ರಗಳಿಗೆ ಹೇಳಿ ಮಾಡಿಸಿದಂತಹ ಈ ನಟನನ್ನ ಹಾಕೊಂಡು ಸಿನಿಮಾ ಮಾಡಬೇಕು ಎಂಬ ಜೋಶ್ ಹುಟ್ಟುತ್ತಾ ಇದೆ. ಅದರಂತೆ ರಂಗಸ್ಥಳಂ ನಿರ್ದೇಶಕ ಸುಕುಮಾರ್ ಸಹ ದರ್ಶನ್ ಅವರನ್ನ ಖುದ್ದ ಮನೆಗೆ ಹೋಗಿ ಮೀಟ್ ಆಗಿದ್ದಾರೆ. ರಂಗಸ್ಥಳಂನಂತಹ ಇಂಡಸ್ಟ್ರಿ ಹಿಟ್ ಕೊಟ್ಟಿರೋ ಸುಕುಮಾರ್ ಅವರನ್ನ ಆತ್ಮೀಯತೆಯಿಂದಲೇ ಬರಮಾಡಿಕೊಂಡ ದರ್ಶನ್ ಅಷ್ಟೇ ಆತ್ಮೀಯವಾಗಿ ಅವರನ್ನ ಮಾತನಾಡಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಇವರಿಬ್ರು ಚರ್ಚೆ ನಡೆಸಿದ್ದಾರೆ. ಸದ್ಯಕ್ಕೆ ಇವರಿಬ್ರು ಮೀಟ್ ಆಗಿದ್ದೇಕೆ, ಯಾವೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ರು ಅನ್ನೋ ಬಗ್ಗೆ ಯಾವ ಮಾಹಿತಿಯೂ ಹೊರಬಿದ್ದಿಲ್ಲ. ಆದರೆ ಇವರಿಬ್ರು ಮೀಟ್ ಆಗಿರೋದೇ ಈಗ ದೊಡ್ಡ ಸೆನ್ಸೇಷನಲ್ ವಿಷಯವಾಗಿದ್ದು, ಸುಕುಮಾರ್ ನಿರ್ದೇಶನದಲ್ಲಿ ದರ್ಶನ್ ಸಿನಿಮಾ ಮಾಡ್ತಾರಾ, ಅದು ಕನ್ನಡ ಸಿನಿಮಾನ ಅಥವಾ ತೆಲುಗು ಸಿನಿಮಾನ ಎಂಬೆಲ್ಲ ವಿಷಯ ಈಗ ಅಭಿಮಾನಿಗಳ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಒಟ್ಟಾರೆ ಕುರುಕ್ಷೇತ್ರ, ಯಜಮಾನದಂತಹ ಬಹುನಿರೀಕ್ಷಿತ ಚಿತ್ರಗಳಿಗಾಗಿ ಕಾಯ್ತಾ ಇರೋ ಅಭಿಮಾನಿಗಳಿಗೆ ಸುಕುಮಾರ್ ದರ್ಶನ್ ಮೀಟಿಂಗ್ ಸುದ್ದಿ ಎಕ್ಸ್ಟ್ರಾ ಕಿಕ್ ಕೊಟ್ಟಿರೋದ್ರಲ್ಲಿ ಅನುಮಾನವೇ ಇಲ್ಲ ಅನ್ಬಹುದು. ಆನಂದ್ ಸಾಲುಂಡಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಕಲಾಫಲ ಸುದ್ದಿಗಳನ್ನ ನೋಡೋಣ, ಬಟ್ ಅದಕ್ಕೂ ಮುನ್ನ ಲೆಟ್ಸ್ ಹ್ಯಾವ್ ಅ ಶಾರ್ಟ್ ಬ್ರೇಕ್.